ಕತೆ ಮಾಡಿದ್ವಿ. ಕತೆ ಮಾಡಿದಾಗ ಜಗದೀಶ್ ಬಂದು ಹತ್ರ ಮಾತಾಡಿ ಸರ್ ಸಿನಿಮಾ ಮಾಡಬೇಕು ಅಂತ ಕೃಷ್ಣ ಜಾಯಿನ್ ಆದರು. ನಾನು ಒಂದೇ ಇಷ್ಟ ಆಗಿದ್ದು ಇಬ್ಬರು ಸಖತ್ ಯಂಗ್ಸ್ಟರ್ಸ್, ಇಬ್ಬರು ಸಖತ್ ಎನರ್ಜಿ ಕೊಡಿದ್ರು. ಒಬ್ರಿಗೊಬ್ರು ಸರ್ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತೇಳಿ ನನಗೆ ಖುಷಿ ಅನ್ನಿಸ್ತು. ಅಂದರೆ ಇಬ್ಬರು ಎನರ್ಜಿ ಇರೋ ಜೊತೆ ಸೇರಿಕೊಂಡ್ರೆ ನಮಗೂ ಒಂದು ಪಾಸಿಟಿವ್ ಆಗಿ ಮುಂದೆ ಹೋಗ್ಬೇಕು ಅಂತ. ಸರಿ, ಮಾಮೂಲಿ ನಮ್ಮದು ಆ ವಿಷಯ ಅಂತ ಮಾತಾಡಿದಾಗ ಮಾಸ್ತಿನ ಇಲ್ಲ ಅಷ್ಟೊಂದು ಫೋನ್ ಮಾಡಿ ಮಾತಾಡಿ ಒಂದೊಂದು ಎರಡು ನಿಮಿಷ ತಕ್ಕಿ ಮತ್ತೆ ಸೇರಿ ಕತೆ ಬಗ್ಗೆ ಡಿಸ್ಕಸ್ ಮಾಡಿ ಬೆಳೀತಾ ಬೆಳೀತಾ ಹಂಗೆ ಅದು ಸಂಪೂರ್ಣ ಆಯಿತು. ನಮಗೆ ಸರಗದ ಜೊತೆ ಮಾಡಬೇಕಾದ್ರೆ ನಾನು ಚರಣ್ ಒಂದು ರಿಕ್ವೆಸ್ಟ್ ಮಾಡಿದ್ದೆ, ಯಾಕೆಂದರೆ ಚರಣ್ ತುಂಬ ಬ್ಯುಸಿ ಮನುಷ್ಯ ಯಾವಾಗಲೂ ಅಂತ ನನಗೆ ಅನ್ಸೋದು ಒಳ್ಳೆ. ಆದರೆ ಚರಣ್ ಡೆಡಿಕೇಟ್ ಮಾಡಬೇಕು ಕೆಲಸದಲ್ಲಿ. ಕೆಲವರಿಗೆ ಚರಣ್ ಕೈಗೆ ಸಿಗದೆ ಹೋಗೋದು, ಪಾಪ ಅವೆಲ್ಲ ಚರಣ್ಗೆ ಡೆಡಿಕೇಟ್ ಮಾಡುವಂಥ ನಾವು ಮಾಡಬೇಕು ನಮಗೆ ಅನಿಸುತ್ತೆ. ಚರಣ್ ನೋಡಿದಾಗ ಆನೆಸ್ಟ್ಲಿ ಸಲಗ ಮಾಡಿದಾಗಲೇ ನಾನು ಹೇಳಿದೆ ಚರಣ್ಗೆ, ಚರಣ್ ದಯವಿಟ್ಟು ನೆಕ್ಸ್ಟ್ ಸಿನಿಮಾನ ನಾವು ಮಾಡಿದಪ್ಪ ನಮ್ಮ ಜೊತೆಲಿ ಜೊತೆಲಿ ಇರಬೇಕು, ನಮ್ಮ ಟೀಮ್ ಜೊತೆಲಿ ಇರಬೇಕು. ನೀವು ಇಲ್ಲ ಅಂದರೆ ನಮ್ಗೆ ಆಗೋದಿಲ್ಲ, ಖಂಡಿತವಾಗ್ಲೂ ಆಗೋದಿಲ್ಲ ಚರಣ್. ಆ ವಿಷಯ ಅಂತೂ ನಾನು ಹೇಳ್ತೀನಿ. ಯಾಕಂದರೆ ನಾವು ಬೇರೆ ಒಂದು ಸಲಗದ ಇನ್ನೊಂದು ವ್ಯಕ್ತಿನ ತಗೊಂಬಂದಿದ್ದೆ ಚರಣ್. ಆಕ್ಚುಲಿ ನೀನು ಒಂದಪ್ಪ ಹೀರೋ ಕೂಡ ಅಂತ ಅದು ಮುಗಿತಾ ಇದ್ದಾಗೆ ಸರಿ ಪಾತ್ರಗಳು ಅಂತ ಯೋಚನೆ ಮಾಡಿದ್ವಿ. ಈ ಸರಿ ಕೂಡ ಹೊಸ ಪಾತ್ರಗಳನ್ನು, ಅಂದರೆ ನಾನು ಹೆಂಗೆ ಕಷ್ಟಪಟ್ಟು ಬಂದು ಆ ಥರ ಯಾರೋ ಕಷ್ಟಪಡೋರನ್ನ ಹುಡುಕಿ ಪ್ರತಿಭೆಗಳನ್ನ ಹುಡುಕಿ ಕೆಲಸ ಮಾಡಿಸ್ಬೇಕು ಅನ್ನೋ ಆಸೆ ಸದಾ ನನಗೆ ಇರುತ್ತೆ. ನಾನು ಡೈರೆಕ್ಷನ್ ಮಾಡಿದ್ರೆ ಖಂಡಿತವಾಗ್ಲು ಅಂಥವ್ರನ್ನ ಕರೆಸ್ತಾನೆ ಇರ್ತೀನಿ. ಮೊದಲನೇದಾಗಿ ಈ ವಿಷಯಕ್ಕೆ ಬಂದರೆ ಅಮ್ಮ ಕಲ್ಯಾಣಿ ಅಮ್ಮ ನನಗೆ ಜಯಮ್ಮನ ಮಗನಲ್ಲಿ ಅಮ್ಮ ಇದರಲ್ಲಿ ಏನಂತ ಆಮೇಲೆ ನನಗೆ ಬಹುಶಃ ನೀವು ಸಲಗದ್ದ ಮೊದಲು ಒಂದು ಟೀಸರ್ ಬಿಟ್ಟೆ ನಾನು. ಆ ಮೊದಲನೇ ಟೀಸರ್ಗೆ ಕಲ್ಯಾಣಿ ಅಮ್ಮ ಆಕ್ಚುಲಿ ಸಲಗಾನೇ ಮಾಡಬೇಕಾಗಿತ್ತು ನನ್ನ ಜೊತೆ. ಅಲ್ಲಿ ಹೈದರಾಬಾದಿಂದ ಅವರು ನನಗೆ ಅಂಥ ಪರಿಸ್ಥಿತಿಯಲ್ಲಿ ನನಗೆ ಡಬ್ಬಿಂಗ್ ಮಾಡಿ ಕಳಿಸ್ಬೋದು. ಅವ್ರಿಗೆ ಪುಟ್ಟು ಎರಡು ಮಕ್ಕಳಿದ್ದಾವೆ ಫಿಲ್ಮ್ಸು. ಆ ಟೈಮಲ್ಲಿ ಹೋಗಿ ಸರ್ ಬಂದಿದ್ದೀನಿ